ಇದೊಂದು ನಿಜಕ್ಕೂ ಹೃದಯ ವಿದ್ರಾವಕ ವಿಡಿಯೋ. ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಅನ್ನುವಂಥದ್ದು ಕಾಮನ್ ಆಗಿಬಿಟ್ಟಿದೆ. ಚಿಕ್ಕ ಚಿಕ್ಕ ವಯಸ್ಸಿನವರು ಹೃದಯಾಘಾತದಂತಹ ಮಾರಕ ಕಾಯಿಲೆಗಳಿಂದಾಗಿ ಸಾವನ್ನಪ್ಪುತ್ತಿದ್ದಾರೆ. ಇದ್ದಕ್ಕಿದ್ದಂತೆ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿರುವಾಗ ನಿಂತಲ್ಲೇ ಕುಳಿತಲ್ಲೇ ಇದ್ದಕ್ಕಿದ್ದಂತೆ ಸಾವನ್ನಪ್ಪುತ್ತಿರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದೇ ತರಹದ ಘಟನೆಯೊಂದು ನಡೆದಿದ್ದು ಅದರ ಸಿಸಿಟಿವಿ ದೃಶ್ಯಗಳು ವೈರಲ್ ಆಗಿದ್ದು ಆತಂಕವನ್ನ ಹೆಚ್ಚು ಮಾಡಿದೆ. 23 ವರ್ಷದ ವ್ಯಕ್ತಿ ಮೆಡಿಕಲ್ಗೆ ಬಂದಿದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಸಾವನ್ನಪ್ಪಿರುವ ಘಟನೆ ನಡೆದಿದೆ. 23 ವರ್ಷದ ವ್ಯಕ್ತಿಯೊಬ್ಬರು ORS ಪಡೆಯಲು ಇಲ್ಲಿನ ಮೆಡಿಕಲ್ ಶಾಪ್ಗೆ ಹೋಗಿದ್ದು ಅಲ್ಲೇ ಆತ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ. ಇನ್ನು ಆ ವ್ಯಕ್ತಿ ಕೇವಲ 2-3 ನಿಮಿಷಗಳಲ್ಲಿ ಇದ್ದಕ್ಕಿದ್ದಂತೆ ಸಾವನ್ನಪ್ಪಿದ್ದಾನೆ. ಹೃದಯಾಘಾತಕ್ಕೆ ಮೊದಲು ಯುವಕ ತನ್ನ ಎದೆಯ ಮೇಲೆ ಕೈ ಇಟ್ಟುಕೊಳ್ಳುವುದನ್ನು ಕಾಣಬಹುದಾಗಿದೆ. ಆದರೆ ಹೃದಯಾಘಾತಕ್ಕೂ ಮುನ್ನ ಆತ ಸಾಮಾನ್ಯವಾಗಿ ಮೆಡಿಕಲ್ ಸ್ಟೋರ್ ಮುಂದೆ ನಿಂತಿರೋದು ನೋಡಬಹುದಾಗಿದೆ. ಮಾಹಿತಿಯ ಪ್ರಕಾರ ಈ 23 ವರ್ಷದ ಯುವಕನ ಹೆಸರು ಸಂಜಯ್. ಮೂಲತಃ ಉತ್ತರ ಪ್ರದೇಶದ ಇಟಾ ಜಿಲ್ಲೆಯ ನಿವಾಸಿ. ವೈರಲ್ ಆಗುತ್ತಿರುವ ವಿಡಿಯೋದಲ್ಲಿ ಅವರು ಮೆಡಿಕಲ್ ಸ್ಟೋರ್ನಲ್ಲಿ ಔಷಧಿ ತೆಗೆದುಕೊಳ್ತಿದ್ದಾಗ ಸ್ವಲ್ಪ ಸಮಯದ ನಂತರ ಇದ್ದಕ್ಕಿದ್ದಂತೆ ಅವರು ಕೆಳಗೆ ಬಿದ್ದು ಹೃದಯಾಘಾತವಾಗಿದೆ. ಆತ ಕೆಳಗೆ ಬೀಳ್ತಿರೋದನ್ನ ನೋಡಿ ಅಂಗಡಿಯಲ್ಲಿ ಹಾಜರಿದ್ದ ವ್ಯಕ್ತಿ ಕೂಡ ಭಯಭೀತರಾಗಿ ಅವರ ಬಳಿಗೆ ಬರುವುದನ್ನ ಕಾಣಬಹುದಾಗಿದೆ. ಈ ಒಂದು ಇಡೀ ಘಟನೆ ಮೆಡಿಕಲ್ ಸ್ಟೋರ್ನಲ್ಲಿ ಅಳವಡಿಸಲಾದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸದ್ಯ ಇದು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದ್ದು ಯುವ ಜನಾಂಗದಲ್ಲಿ ಹೃದಯ ಸಮಸ್ಯೆಗಳು ಹೆಚ್ಚಾಗ್ತಿರುವ ಕುರಿತಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ.